ಮೊದಲಾಗಿ ಇವತ್ತು ಈ ಒಂದು ಕಿರುಚಿತ್ರ ಇದನ್ನು ನೋಡಲಿಕ್ಕೆ ಬಂದಂಥ ಎಲ್ಲ ಅಭಿಮಾನಿ ಸಿಂಹಗಳಿಗೆ ನನ್ನ ಹೃದಯ ಪಡ್ಕೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಏನು ಜ್ಯೋತಿ ಬೆಳಗ್ತಾ ಇದೆ ಅದರ ಒಂದು ಪ್ರತೀಕ ಅಥವಾ ಅದರ ಇನ್ನೊಂದು ರೂಪ ನಿಮ್ಮ ಹೃದಯ ಸಿಂಹಾಸನ. ಯಾಕೆ ಅಂತ ಹೇಳ್ತೀನಿ ಅಂದರೆ ಆ ಸಿಂಹಾಸನಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ನಿಮ್ಮೆಲ್ಲರ ಆ ಹೃದಯ ಸಿಂಹಾಸನದಲ್ಲಿ ಕೂತಿರೋದು ಆ ಸಿಂಹನೇ. ಹಾಗಾಗಿ ಅಪ್ಪೋರು ಇವತ್ತು ನಮ್ಮ ಒಟ್ಟಿಗೆ ಇಲ್ಲ ಅಂತ ನಾವು ಭಾವಿಸ್ದೆ ನಿಮ್ಮೆಲ್ಲರೂ ಅಲ್ಲೆಲ್ಲ ಹಂಗೆ ಪ್ರತಿಷ್ಠಾಪನೆ ಆಗ್ಬಿಟ್ಟಿದೆ ಅವರು ಕಾಣ್ತಾ ಇದ್ದಾರೆ. ಅದು ನೋಡೋ ಕಣ್ಣು ಬೇಕಷ್ಟೇ. ಸೊ ಆ ಒಂದು ಜ್ಯೋತಿ ಸ್ವರೂಪವಾದಂಥ ಅಪ್ಪೋರಿಗೆ ಸಂಖ್ಯಾತ ಅಪ್ಪೋರು ಇಲ್ಲಿ ಕೂತಿರೋ ಥರ ನನಗೆ ಫೀಲ್ ಆಗ್ತದೆ. ಮೊದಲು ಅವರಿಗೆ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ ನಾನು ಮೊದಲನೇದಾಗಿ ಅವಕಾಶಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಶ್ರೀನಿವಾಸ್ ಸರ್. ಅಂದರೆ ನೀವು ಹೇಳಿದ್ರೆ ಯೋಚನೆ ಮಾಡದೆ ಒಪ್ಕೊಂಡ್ರಿ ಅಂತ. ಏನೂ ದೊಡ್ಡದಿಲ್ಲ ಸರ್, ಏನೂ ದೊಡ್ಡದಿಲ್ಲ. ಯಾಕಂದರೆ ಆಮೇಲೆ ನನಗೆ ಹೇಳಿದ್ರಿ ಭಾಳ ಏನೇನೋ ತಿಳ್ಕೊಂಡಿದ್ದೀರ, ಏನೂ ಇಲ್ಲ ಸರ್, ತುಂಬ ಸಮುದ್ರ ಇನ್ನೂ ನಡೆದ ಹತ್ರ ಇದ್ದೀವಿ, ನೀರು ಬಂದು ಕಾಲು ತಗಲ್ದಾಗ ಏನು ಆಟ ಆಡುತ್ತೋ ಅನ್ನೋವು ಆ ಥರದ ಕೆಲವು ವಿಚಾರಗಳು ನಾವು ತಿಳಿತಾ ಇದ್ದೀವಿ. ಇನ್ನೂ ಅದು ಜ್ಞಾನ ಸಾಗರ ಅಂತ ಅದಕ್ಕೆ ಅದಕ್ಕೆ ಪದ ಇರೋದು, ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ. ನನ್ನ ಆಧ್ಯಾತ್ಮ ಗುರುಗಳು ಶ್ರೀ ವಿನಯ್ ಗುರುಜಿಗಳು, ನಮ್ಮ ಗುರುಜಿ ಒಂದು ಮಾತು ಹೇಳ್ತಿರ್ತಾರೆ ಅಂತಂದರೆ, ನಾವು ಕೆಟ್ಟದ್ದು ಮಾಡೋದಕ್ಕೆ ಯೋಚನೆ ಮಾಡಲ್ಲ ಅಲ್ವಾ, ಬೇಗ ಮಾಡ್ಬಿಡ್ತೀವಿ. ಕೆಟ್ಟದ್ದು ಮಾಡೋಕೆ ನಾವು ಮುಹೂರ್ತ ಕೆಳಗೆ ಏನಾದ್ರು ನೋಡ್ತೀವ ಮಾಡಲ್ಲ. ಆಮೇಲೆ ಒಳ್ಳೇದು ಮಾಡೋದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಲಾಜಿಕ್ ಇದೆ ಅಲ್ಲೇ. ಕೆಟ್ಟದ್ದು ಮಾಡೋಕೆ ನಾವು ಯೋಚನೆ ಮಾಡಲ್ಲ. ಏನೋ ತಿನ್ಬೇಕಾ ತಿಂತೀವಿ, ಕುಡಿಬೇಕಾ ಕುಡಿತೀವಿ, ಸೇರ್ಬೇಕಾ ಸೇರ್ತೀವಿ, ಅದಕ್ಕೆ ಮುಹೂರ್ತ ನೋಡ್ತೀವಿ, ಇದೀರು ಕುಡಿಯೋಕೆ ಒಳ್ಳೆ ಟೈಮ್, ತಿಂದಾಕ ಒಳ್ಳೆ ಟೈಮ್, ಏನು ನೋಡಲ್ಲ. ಅಂದರೆ ಕೆಟ್ಟದಕ್ಕೆ ನಮ್ಮ ಮನಸ್ಸು ಎಷ್ಟು ಬೇಗ ಆಕರ್ಷಿತವಾಗುತ್ತೋ ಒಳ್ಳೇದು ಮಾಡೋಕೆ ಮಾತ್ರ ಬಂದು ನಾವು ಯಾಕೆ ಯೋಚನೆ ಮಾಡಬೇಕು? ಒಳ್ಳೇದಕ್ಕೆ ಯೋಚನೆ ಮಾಡಬಾರ್ದು. ಆ ಒಂದು ಅವರ ಒಂದು ಕಿವಿ ಸಂದೇಶವನ್ನು ಪಾಲಿಸ್ತಾ ನನಗೆ ಯಾವಾಗ ಇವರು ಹಿಂಗೆ ಅಂತ ಹೇಳಿದ್ರು ಭಾಳ ಖುಷಿಯಿಂದ ಒಪ್ಕೊಂಡು ನನ್ನ ಪಾಲಿಗೆ ಆಶೀರ್ವಾದ ಅಷ್ಟೇ ಅಂತ ನಾನು ಭಾವಿಸ್ತೇನೆ.